ಎಲ್ಲರಿಗೂ ನಮಸ್ಕಾರ, ಡಾಕ್ಟರ್ ಸಿಂಧು. ಇವತ್ತು ನಾವು ಪ್ರೆಗ್ನೆನ್ಸಿ ಸೀರೀಸ್ ಅಲ್ಲಿ ವೀಕ್ 5 ಆಫ್ ಪ್ರೆಗ್ನೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೀಕ್ 5 ಆಫ್ ಪ್ರೆಗ್ನೆನ್ಸಿ ಅಲ್ಲಿ ಬೇಬಿ ಯಾವ ತರ ಇರುತ್ತೆ, ಬೇಬಿ ಯಾವ ಸೈಜ್ ಅಲ್ಲಿ ಇರುತ್ತೆ, ಮದರ್ಗೆ ಯಾವ್ದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳುತ್ತೆ, ನೀವು ಯಾವಾಗ ಫಸ್ಟ್ ಡಾಕ್ಟರ್ನ ಮೀಟ್ ಮಾಡಬೇಕು, ಸೊ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದು ಬೇಬಿ. ಸೊ ಬೇಬಿ ಯಾವ ತರ ಇರುತ್ತೆ, ಯಾವ ಸೈಜ್ ಅಲ್ಲಿ ಇರುತ್ತೆ, ನಿಮಗೆಲ್ಲ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಫಿಫ್ತ್ ವೀಕ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ, ಸೊ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇದ್ರೆ ನಿಮಗೆ ಪೀರಿಯಡ್ಸ್ ಮಿಸ್ ಆಗಿರುತ್ತೆ, ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಸೊ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಖಂಡಿತ ಮಾಡಿ ನೋಡಿ ಈ ಟೈಮಲ್ಲಿ. ಸೊ ನಿಮ್ಗೆ ಏನಾದ್ರು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ನೆಗೆಟಿವ್ ಬಂತು ಅಂತ ಹೇಳಿದ್ರೆ, ಸೊ 1 ವೀಕ್ ಬಿಟ್ಟು ಮತ್ತೆ ನೀವು ಚೆಕ್ ಮಾಡಲೇಬೇಕು. ಸೊ ಈ ಸ್ಟೇಜ್ ಅಲ್ಲಿ ಬಂದು ನಮಗೆ ಬೇಬಿ ವೈಸ್ ಬೇಬಿ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ನಮ್ಗೊಂದು 4 ಮಿಲಿಮೀಟರ್ ಸೈಜ್ ಅಲ್ಲಿ ಇರುತ್ತೆ ಬೇಬಿ. 4 ಮಿಲಿಮೀಟರ್ಸ್ ಅಂತ ಹೇಳಿದ್ರೆ ಮೇ ಬಿ ಒಂದು ಈ ಆರೆಂಜ್ ಒಳಗಡೆ ಇರುತ್ತಲ್ಲ, ಆರೆಂಜ್ ಒಳಗಡೆ ಇರೋ ಬೀಜ ಇರುತ್ತಲ್ಲ, ಸೊ ಆ ಬೀಜ ಎಷ್ಟು ಸೈಜ್ ಇರುತ್ತೆ, ಸೊ ಆ ಸೈಜ್ ಅಲ್ಲಿ ಇರುತ್ತೆ ನಮಗೆ ಬೇಬಿ ಈ ಸ್ಟೇಜ್ ಅಲ್ಲಿ. ಸೊ ಬೇಬಿಗೊಂದು ಸ್ಮಾಲ್ ಹೆಡ್ ತರ ಶೇಪ್ ಬಂದಿರುತ್ತೆ, ಒಂದ್ ಸ್ವಲ್ಪ ಟೇಲ್ ತರನೂ ಶೇಪ್ ಇರುತ್ತೆ. ಸೊ ಇನ್ನು ಬೇಬಿ ಹಾರ್ಟ್ ಬೀಟ್ ಈ ಸ್ಟೇಜ್ ಅಲ್ಲಿ ಇನ್ನೂ ಬಂದಿರಲ್ಲ, ಯಾಕೆಂದ್ರೆ ಬೇಬಿ ಹಾರ್ಟ್ ಬೀಟ್ ಬರೋಕೆ 6 ವೀಕ್ಸ್ ಕಂಪ್ಲೀಟ್ ಆಗ್ಲೇಬೇಕು. ಸೊ 5th ವೀಕ್ ಅಲ್ಲಿ ನಿಮ್ಗೆ ಸ್ಕ್ಯಾನ್ ಏನಾದ್ರು ನೀವು ಮಾಡಿದ್ರೆ ನಿಮ್ಗೊಂದು ದೊಡ್ಡದೊಂದು ಸ್ಯಾಕ್ ಕಾಣುತ್ತೆ, ಸ್ಯಾಕ್ ಒಳಗಡೆ ಒಂದು ಸ್ಮಾಲ್ ಯೋಕ್ ಸ್ಯಾಕ್ ಕಾಣುತ್ತೆ, ಅದ್ರ ಜೊತೆಗೆ ಒಂದು ಫೀಟಲ್ ಪೋಲ್ ಅಂತ ಹೇಳ್ತೀವಿ. ಫೀಟಲ್ ಪೋಲ್ ಅಂತ ಹೇಳಿದ್ರೆ ಇದನ್ನೇ, ಬೇಬಿದು ಹೆಡ್ ಟೈಲ್ ಎಲ್ಲ ಇರ್ಕೊಂಡು ಒಂದು ಸ್ಮಾಲ್ ಸ್ಟ್ರಕ್ಚರ್ ತರ 4 ಮಿಲಿಮೀಟರ್ ಸ್ಟ್ರಕ್ಚರ್ ಇದೆ ಅಲ್ವಾ, ಅದನ್ನ ನಾವು ಫೀಟಲ್ ಪೋಲ್ ಅಂತ ಕರೆಯೋದು. ಓಕೆ, ಸೊ ಇದೆಲ್ಲ ಬೇಬಿಯಲ್ಲಿ ಫಾರ್ಮೇಷನ್ ಆಗಿರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾರ್ಯಾರ ಡಾಕ್ಟರ್ನ ಖಂಡಿತ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಪ್ರೀವಿಯಸ್ ಹಿಸ್ಟ್ರಿ ಆಫ್ ಅಬಾರ್ಷನ್ಸ್ ಏನಾದರೂ ಇದ್ರೆ, ಪ್ರೀವಿಯಸ್ ಅಲ್ಲಿ ನಿಮ್ಗೆ ಏನಾದ್ರು ಪ್ರೆಗ್ನೆಂಟ್ ಆಗಿದ್ರೆ, ಅರ್ಲಿ ಸ್ಟೇಜಸ್ ಅಲ್ಲೇ ಪ್ರೆಗ್ನೆಂಟ್ ಆಗಿ ನಿಮ್ಗೆ ಮಿಸ್ ಕ್ಯಾರೇಜ್ ಏನಾದ್ರು ಆಗಿದ್ರೆ, ಆಮೇಲೆ ನಿಮ್ಗೆ ಏನಾದರೂ ಪ್ರೀವಿಯಸ್ ಪ್ರೆಗ್ನೆನ್ಸಿ ಅಲ್ಲಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಆ ಥರ ಎಲ್ಲ ತುಂಬ ಏನಾದ್ರು ಕಾಂಪ್ಲಿಕೇಶನ್ಸ್ ಇತ್ತು, ಆ ಥರ ಎಲ್ಲ ನಿಮ್ಗೆ ಏನಾದ್ರು ಕಾಂಪ್ಲಿಕೇಶನ್ಸ್ ಇದ್ರೆ ಇಮಿಡಿಯೇಟ್ಲಿ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟರ್ ನಾವು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಜನರಲಿ ದಿಸ್ ಯೋರ್ ಫಸ್ಟ್ ಟೈಮ್ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ನೀವು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆ ನಿಮ್ಮ ಥೈರಾಯ್ಡ್ ಲೆವೆಲ್ಸ್, ನಿಮ್ಮ ಶುಗರ್ ಲೆವೆಲ್ಸ್, ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸ್ ಎಲ್ಲ ನೀವು ಆಲ್ರೆಡಿ ಚೆಕ್ ಮಾಡಿಸ್ಕೊಂಡಿದ್ದೀರ ಅನ್ನೋಂಗಿದ್ರೆ, ನೀವು ಈ ಟೈಮಲ್ಲಿ ಏನು ಡಾಕ್ಟರ್ನ ಮೀಟ್ ಮಾಡೋ ನೆಸೆಸಿಟಿ ಇರಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರೀವಿಯಸ್, ಇಫ್ ಇನ್ ಕೇಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇತ್ತು, ಫಸ್ಟ್ ಪ್ರೆಗ್ನೆನ್ಸಿ ನಿಮ್ಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ರೆ, ಸೊ ನೀವು ಖಂಡಿತ ಈ ಸ್ಟೇಜಲ್ಲಿ ನೀವು ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟರ್ನ ಮೀಟ್ ಮಾಡಲೇಬೇಕು. ಯಾಕೆಂದ್ರೆ ಒಂದ್ಸಲ ನಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ರೆ ಮತ್ತೆ ಅದು ರಿಪೀಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಸೊ ನಾವು ಇಗ್ನೋರ್ ಡಿಲೇ ಮಾಡಿದ್ರೆ ನಮಗೆ ಸರ್ಜರಿ ಸ್ಟೇಜ್ ವರೆಗೂ ರೀಚ್ ಆಗ್ಬೋದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ರೆ. ಸೊ ನಾವು ಅರ್ಲಿಯರ್ ಆಗಿ ಡಿಟೆಕ್ಟ್ ಮಾಡಿದ್ರೆ ನಾವು ಮೆಡಿಸಿನ್ಸ್ ಕೊಟ್ಟು ಕೂಡ ಅದನ್ನ ನಾವು ಟ್ರೀಟ್ ಮಾಡ್ಬೋದು. ಸೊ ಹಾಗಾಗಿ ಇದೆಲ್ಲ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಇಲ್ಲ ಅಂದ್ರೆ, ನಿಮ್ಗೆ ತುಂಬಾ ಪೇನ್, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ತುಂಬಾ ಪೇನ್ ಬರ್ತಾ ಇದೆ, ಇಲ್ಲ ಬ್ಲೀಡಿಂಗ್ ಏನಾರು ಆಗ್ತಾ ಇದೆ, ಈ ತರ ಯಾವುದೇ ಸಿಚುಯೇಷನ್ಸ್ ಇದ್ರು ಡೆಫಿನೆಟ್ಲಿ ಹೋಗಿ ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಬೆಟರ್. ಓಕೆ, ಸೊ ಇದು ಬಂದು ಡಾಕ್ಟರ್ ಕನ್ಸಲ್ಟ್ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಬಂದು ಮದರ್ಗೆ ಏನೇನೆಲ್ಲ ಸಿಂಪ್ಟಮ್ಸ್ ಇರುತ್ತೆ. ಸೊ ನಿಮ್ಗೆ ಆಲ್ರೆಡಿ ನೀವು ಎಕ್ಸ್ಪೀರಿಯನ್ಸ್ ಏನಾದ್ರು ಏನು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಸ್ಟೇಜ್ ಅಲ್ಲಿ ನಿಮ್ಗೆ ಸಿಂಪ್ಟಮ್ಸ್ ಬರೋಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ನಾಸಿಯಾ, ವಾಮಿಟಿಂಗ್ ಬರ್ಬೋದು, ಒಂದೇ ನಾಸಿಯಾ ಅಂದ್ರೆ ತುಂಬಾ ಜಾಸ್ತಿ, ಇವಾಗಷ್ಟೇ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಎಲ್ಲ ತುಂಬಾ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ನಿಮ್ಗೆ ತುಂಬಾ ವಾಮಿಟ್ ಬರಂಗ ಅನ್ಸುತ್ತೆ, ನಿಮ್ ಫುಡ್ ಎವರ್ಷನ್ಸ್ ತುಂಬಾ ಇರುತ್ತೆ. ಅಂದ್ರೆ ತುಂಬಾ ಜನಕ್ಕೆ ಎಷ್ಟೋ ವಿಷಯಗಳನ್ನ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ, ಆಲ್ ಆಫ್ ಅ ಸಡನ್ ನಿಮ್ಗೆ ಯಾವುದು ಫುಡ್ ತಿನ್ಬೇಕು ಅಂತ ಅನ್ಸಲ್ಲ. ಆಮೇಲೆ ಮತ್ತೆ ನಿಮ್ಗೆ ಏನು ಸ್ವಲ್ಪ ಆಬ್ಡೋಮಿನಲ್ ಕ್ರಾಂಪ್ಸ್ ಸ್ವಲ್ಪ ಜಾಸ್ತಿ ಆಗ್ಬೋದು, ಇನ್ನು ಸ್ವಲ್ಪ ಜನಕ್ಕೆ ಸ್ಮೆಲ್ ಹೇಳ ಸ್ಮೆಲ್ ಇರಿಟೇಷನ್ ತುಂಬಾ ಇರುತ್ತೆ. ಅಂದ್ರೆ ಯಾವುದೇ ಸ್ಮೆಲ್ ಕೊಟ್ಟು ಅವ್ರಿಗೆ ತುಂಬಾ ಎಕ್ಸಾಜಿರೇಟೆಡ್ ರೆಸ್ಪಾನ್ಸಸ್ ಸಿಗ್ತಾ ಇರುತ್ತೆ, ಅದಕ್ಕೆ ನಿಮ್ಗೆ ಒಳ್ಳೆ ಸ್ಮೆಲ್ ಇರ್ಬೋದು ಕೆಟ್ಟ ಸ್ಮೆಲ್ ಇರ್ಬೋದು, ನೀವು ಅದನ್ನ ಟಾಲರೇಟ್ ಮಾಡ್ಕೊಳಕ್ ಆಗಲ್ಲ. ಮತ್ತೆ ತುಂಬಾ ಜಾಸ್ತಿ ಜಾತಿ ಯೂರಿನ್ ಪಾಸ್ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ, ಅಬ್ಡೋಮಿನಲ್ ಕ್ರಾಂಪ್ಸ್ ಬರುತ್ತೆ, ತುಂಬಾ ಸುಸ್ತಾಗುತ್ತೆ, ಮತ್ತೆ ಸ್ವಲ್ಪ ಜನಕ್ಕೆ ಹೆಡೇಕ್ ಎಲ್ಲ ಬರುತ್ತೆ. ಹೆಡೇಕ್ ಅಂದ್ರೆ ದಿಸ್ ಬಿಕಾಸ್ ಆಫ್ ಡಿಹೈಡ್ರೇಷನ್, ನಿಮ್ಗೆ ವಾಮಿಟಿಂಗ್ ಎಲ್ಲ ಜಾಸ್ತಿ ಇದ್ರೆ, ನೀವು ಸ್ವಲ್ಪ ನೀರೆಲ್ಲ ಕುಡಿಯೋದೆಲ್ಲ ಕಡಿಮೆ ಆದ್ರೆ ಸ್ವಲ್ಪ ಜನಕ್ಕೆ ಹೆಡೇಕ್ ಎಲ್ಲ ಕೂಡ ಬರ್ಬೋದು. ಸೊ ಇದೆಲ್ಲ ನಮ್ಮ ಅರ್ಲಿ ಪ್ರೆಗ್ನೆ. ಮತ್ತೆ ಬ್ರೆಸ್ಟ್ ಚೇಂಜಸ್ ಇರುತ್ತೆ, ನಿಮ್ ಬ್ರೆಸ್ಟ್ ಸೈಜ್ ದೊಡ್ಡದಾಗ್ಬೋದು, ಮತ್ತೆ ನಾ ಹೇಳ್ದಂಗೆ ಏರಿಯೋಲಾದಲ್ಲಿ ನಿಮ್ಗೆ ಪಿಂಪಲ್ಸ್ ಪಿಂಪಲ್ಸ್ ತರ ಒಂದು ಸಿಂಪ್ಟಮ್ ಬಾಯ್ಸ್ ತರ ಕೂಡ ಕಾಣಿಸ್ಕೊಳ್ಳುತ್ತೆ ಬ್ರೆಸ್ಟ್ ಚೇಂಜಸ್ ಜೊತೆ, ಇದು ಕೂಡ ನಿಮ್ಗೆ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಇದೆಲ್ಲ ಸಿಂಪ್ಟಮ್ಸ್ ನಿಮ್ಗೆ 5th ವೀಕ್ ಅಲ್ಲಿ ಕಾಣಿಸ್ಕೊಳುತ್ತೆ. ಸೊ ಇದೆಲ್ಲ ಯಾವುದು ಸಿಂಪ್ಟಮ್ಸ್ ಇಲ್ಲ, ನನಗೇನು ಪ್ರೆಗ್ನೆನ್ಸಿನೇ ಇಲ್ವಾ ಅಂತ ನೀವು ಅನ್ಕೋಬೇಕಾಗಿಲ್ಲ. ಸೊ 70% ಆಫ್ ದ ಪೀಪಲ್ ಇದೆ ಯಾವ್ದಾದ್ರು ಒಂದು ಸಿಂಪ್ಟಮ್ ಇದ್ದೇ ಇರುತ್ತೆ. ಇನ್ನು ಸ್ವಲ್ಪ ಜನ ಲಕ್ಕಿ ಒಂದು 30-20% ಅವ್ರು ಇರ್ತಾರೆ, ಅವ್ರು ಏನು ಸಿಂಪ್ಟಮ್ಸೇನೆ ಇರೋದಿಲ್ಲ. ಸೊ ಅದು ಕಾಮನ್ ಅಷ್ಟೇನೆ. ಸೊ ಸಿಂಪ್ಟಮ್ಸ್ ಇಲ್ಲ ಅನ್ನೋದು ಮಾತ್ರಕ್ಕೆ ನೀವು ಪ್ರೆಗ್ನೆನ್ಸಿ ಇಲ್ಲ ಅಂತಾನು ಅಲ್ಲ, ಸಿಂಪ್ಟಮ್ಸ್ ಇದ್ದಿದ್ದು ಮಾತ್ರಕ್ಕೆ ನೀವು ಖಂಡಿತ ಪ್ರೆಗ್ನೆಂಟು ಅಂತಾನು ಅಲ್ಲ. ಸೊ ಸಿಂಪ್ಟಮ್ಸ್ ಬಂದು ಇಟ್ ವಿಲ್ ಜಸ್ಟ್ ಗೈಡ್ ಯು, ಒಂದು ಗೈಡೆನ್ಸ್ ಕೊಡುತ್ತೆ ನಮ್ಗೆ ಅಷ್ಟೇನೆ. ಸೊ ಜಸ್ಟ್ ಸಿಂಪ್ಟಮ್ಸ್ ಇಟ್ಕೊಂಡು ನಾವು ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ನೀವು ಗೆಸ್ ವರ್ಕ್ ಮಾಡೋಕೆ ಹೋಗ್ಬೇಡಿ. ಸೊ ಯೂರಿನ್ ಟೆಸ್ಟ್ ಮಾಡಿ ನಿಮ್ಗೆ ಇಲ್ಲ, ನಿಮ್ಗೆ ತುಂಬ ಡೌಟ್ ಇದೆ, ಯೂರಿನ್ ಟೆಸ್ಟ್ ಮಾಡಿದ್ರು ಪಾಸಿಟಿವ್ ಬರ್ತಾ ಇಲ್ಲ ಅಂದ್ರೆ 1 ವೀಕ್ ವೇಟ್ ಮಾಡಂಗಿದ್ರೆ 1 ವೀಕ್ ವೇಟ್ ಮಾಡಿ ಮತ್ತೆ ರಿಪೀಟ್
ಓಕೆ. ಸೊ ನೆಕ್ಸ್ಟ್ ಬಂದು ನೀವು ಡಾಕ್ಟರ್ ಹತ್ರ ಹೋದ್ರೆ, ಸೊ ಡಾಕ್ಟರ್ ಹತ್ರ ಹೋದ್ರೆ ನೀವು ಏನೇನೆಲ್ಲ ಮಿನಿಮ್ ಬೇಸಿಕ್ ಟೆಸ್ಟ್, ಇವಾಗ ಈ ಸ್ಟೇಜ್ ಅಲ್ಲಿ ಎಲ್ಲ ತುಂಬಾ ಪ್ರೆಗ್ನೆನ್ಸಿ ಅಲ್ಲಿ ತುಂಬಾ ಟೆಸ್ಟ್ ಎಲ್ಲ ಮಾಡ್ತಾರೆ. ಈ ಸ್ಟೇಜ್ ಅಲ್ಲಿ ಡೆಫಿನೆಟ್ ಆಗಿ ಹಿಮೋಗ್ಲೋಬಿನ್, ನಿಮ್ CBC ಮಾಡಿಸ್ಬೇಕು, ನಿಮ್ ಥೈರಾಯ್ಡ್ ಲೆವೆಲ್ಸ್ ಹೇಗಿದೆ ಅಂತ ಚೆಕ್ ಮಾಡಿಸ್ಬೇಕು, ನಿಮ್ ಶುಗರ್ ಲೆವೆಲ್ ಹೇಗಿದೆ ಅಂತ ಚೆಕ್ ಮಾಡಿಸ್ಬೇಕು. ಈಗ ರೀಸೆಂಟ್ ಆಗಿ ಸ್ವಲ್ಪ ಎಲ್ಲರೂ ವೈಟಮಿನ್ ಡಿ ಅಂತ ಒಂದಿದೆ, ಅದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಈ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ, ಸೊ ನಿಮ್ಗೆ ಏನಾದ್ರು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ, ನಿಮ್ಗೆ ಏನಾದ್ರು ಶುಗರ್ ಲೆವೆಲ್ಸ್ ಈ ಸ್ಟೇಜ್ ಅಲ್ಲಿ ಜಾಸ್ತಿ ಇದ್ರೆ, ಥೈರಾಯ್ಡ್ ಲೆವೆಲ್ಸ್ ಜಾಸ್ತಿ ಇದ್ರೆ, ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಬೇಬಿ ಮೇಲೆ ಇವಾಗಿಂದನೇ ಶುರು ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಈ ಸ್ಟೇಜ್ ಅಲ್ಲಿ ನೀವು ಡೆಫಿನೆಟ್ ಆಗಿ ಬಂದು ಇದೆಲ್ಲ ಲೆವೆಲ್ಸ್ ಚೆಕ್ ಮಾಡಬೇಕು, ಇದೆಲ್ಲ ಲೆವೆಲ್ಸ್ ನಿಮಗೆ ನಾರ್ಮಲ್ ಆಗಿ ಇರಲೇಬೇಕು. ಇಫ್ ಇನ್ ಕೇಸ್ ನಾರ್ಮಲ್ ಇಲ್ಲ ಅಂತ ಹೇಳಿದ್ರೆ ನೀವು ಆದಷ್ಟು ಬೇಗ ಅದಕ್ಕೋಸ್ಕರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಅದರಿಂದ ಈ ನಾಲ್ಕು ಟೆಸ್ಟ್ ತುಂಬಾ ಇಂಪಾರ್ಟೆಂಟ್. ವೈಟಮಿನ್ ಡಿ ಅಷ್ಟೇನೆ. ಸೊ ವೈಟಮಿನ್ ಡಿ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಬೇಬಿ ಡೆವಲಪ್ಮೆಂಟ್ಗೆ. ಥೈರಾಯ್ಡ್ ಲೆವೆಲ್ಸ್ ಏನಾದ್ರು ಜಾಸ್ತಿ ಇದ್ರೆ ಥೈರಾಯ್ಡ್ ಲೆವೆಲ್ಸ್ ಕಮ್ಮಿ ಮಾಡಬೇಕು, ಅದಕ್ಕೋಸ್ಕರ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಬೇಕು. ಮತ್ತೆ ಶುಗರ್ ಕೂಡ ಅಷ್ಟೇ, ಶುಗರ್ ಲೆವೆಲ್ಸ್ ತುಂಬಾ ಜಾಸ್ತಿ ಇದೆ. ನಿಮ್ಗೆ ಯಾವಾಗ್ಲೂ ಟೆಸ್ಟೇ ಮಾಡಿಸಿಲ್ಲ, ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿದ್ದೀರಾ, ಫಸ್ಟ್ ಟೈಮ್ ಟೆಸ್ಟ್ ಮಾಡಿಸ್ತೀರಾ, ಶುಗರ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಈ ಸ್ಟೇಜಲ್ಲೂ ಕೂಡ ಆದಷ್ಟು ಬೇಗ ನಿಮ್ ಶುಗರ್ ಲೆವೆಲ್ಸ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳೇಬೇಕು. ಸೊ ಇದು ನಿಮ್ಮ ಲ್ಯಾಬ್ ಟೆಸ್ಟ್, ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಿಸ್ಲೇಬೇಕು. ಮತ್ತೆ ನಿಮ್ಗೆ ಏನಾದ್ರು ಪ್ರೀವಿಯಸ್ ಹಿಸ್ಟ್ರಿ ಆಫ್ ಅಬಾರ್ಷನ್, ಸೆಕ್ಟೋಪಿಕ್ ಪ್ರೆಗ್ನೆನ್ಸಿ ಹಿಂಗೆಲ್ಲ ಇದ್ರೆ ಖಂಡಿತ ನೀವು ಸ್ಕ್ಯಾನ್ ಒಂದು ಮಾಡಿಸಿ ನೋಡಲೇಬೇಕು. ಓಕೆನಾ? ನೆಕ್ಸ್ಟ್ ಸ್ಟೇಜ್ ಬಂದು ಏನೆಲ್ಲ ಮೆಡಿಸಿನ್ಸ್ ಏನೆಲ್ಲ ತಗೋಬೇಕು. ಸೊ ಡೆಫಿನೆಟಿವ್ ಆಗಿ ಇದು ಪ್ಲಾಟ್ಫಾರ್ಮ್ ಅಲ್ಲ, ನಾನು ಮೆಡಿಸಿನ್ಸ್ ಬಗ್ಗೆ ಎಲ್ಲ ತುಂಬಾ ಜನ ಡೌಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಆ ಮೆಡಿಸಿನ್ ತಗೋಬೋದಾ, ಈ ಮೆಡಿಸಿನ್ ತಗೋಬೋದಾ ಅಂತ. ಸೊ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಮಾತಾಡ್ಬೇಕಾದ್ರೆ, ಯಾಕಂದ್ರೆ ಮೆಡಿಸಿನ್ಸ್ ಅನ್ನೋದು ವೆರಿ ಇಂಡಿವಿಜುವಲ್ ಬೇಸ್ಡ್. ಒಬ್ಬ ಪೇಷಂಟ್ ನೋಡಿ ಅವ್ರನ್ನ ಅಸೆಸ್ ಮಾಡಿ ಅವ್ರ ಡೈರೆಕ್ಟ್ ಆಗಿ ನಾವು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಬೇಕು. ಸೊ ಹಾಗೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ತುಂಬಾ ಸಿಗ್ತವೆ ಅಂತ ಹೇಳಿದ್ರೆ, ಈ ಫುಡ್ ಸಪ್ಲಿಮೆಂಟ್ಸ್ ತರ, ಅಂದ್ರೆ ಇದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಏನು ಬೇಕಾಗಿರಲ್ಲ, ಆ ತರ ಮೆಡಿಸಿನ್ಸ್ ನೀವು ಖಂಡಿತ ತಗೋಬಹುದು. ಆ ತರ ಮೆಡಿಸಿನ್ಸ್ ಅಲ್ಲಿ ಒನ್ ಆಫ್ ದ ಮೆಡಿಸಿನ್ಸ್ ಬಂದು ಫೋಲಿಕ್ ಆಸಿಡ್ ಅಥವಾ ಪ್ರೀನೆಟಲ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ, ಮಲ್ಟಿವೈಟಮಿನ್ಸ್. ಸೊ ಇದು ನೀವು ತಗೊಳ್ಳೋ ತುಂಬಾ ಬ್ರ್ಯಾಂಡ್ಸ್ ಇದಾವೆ, ತುಂಬಾ ಮಲ್ಟಿವೈಟಮಿನ್ಸ್ ಇದೆ. ಸೊ ನೀವು ಯಾವ್ದು ಬೇಕಾದ್ರೆ ತಗೋಬಹುದು, ತಗೊಂಡು ಒಂದ್ಸಲ ನಿಮ್ ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿ ಅದನ್ನ ನೀವು ಕನ್ಸ್ಯೂಮ್ ಮಾಡೋಕ್ಕೂ ಮುಂಚೆ. ಓಕೆ? ದಟ್ ಇಸ್ ದ ಬೆಸ್ಟ್ ಅಪ್ರೋಚ್ ಅಂತ ನನಗೆ ಅನ್ಸುತ್ತೆ. ತುಂಬಾ ಜನ ನನಗೆ ಮೆಡಿಸಿನ್ಸ್ ಬಗ್ಗೆ ಡೌಟ್ ಕೇಳಿದಾಗ ನಾನು ಅದಕ್ಕೆ ಅದ್ರ ಬಗ್ಗೆ ನಾನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಮೆಡಿಸಿನ್ಸ್ ತುಂಬಾ ಸೆನ್ಸಿಟಿವ್, ಒಬ್ಬೊಬ್ಬರು ಬಾಡಿನಲ್ಲಿ ಒಬ್ಬೊಬ್ಬರು ಒಂದೊಂದರ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಜನರಲ್ ಆಗಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೊರಗಡೆ ಹೀಗೆ ಪಬ್ಲಿಕ್ ಆಗಿ ಹೇಳಕ್ಕೆ ಆಗಲ್ಲ. ಓಕೆ? ಸೊ ನೆಕ್ಸ್ಟ್ ಬಂದು ನೀವು ಈ ಸ್ಟೇಜಲ್ಲಿ ತುಂಬಾ ಗಮನ ಕೊಡ್ಬೇಕಾಗಿರೋದು ಮೆಡಿಸಿನ್ಸ್ ಬಗ್ಗೆನ. ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ತಲೆನೋವು ಬಂತು, ನೀವೇನಾದ್ರು ಆಲ್ರೆಡಿ ಏನಾರ ಬೇರೆ ಕಾಯಿಲೆಗಳಿಗೆ ನೀವೇನಾರ ಮೆಡಿಸಿನ್ಸ್ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಗೊತ್ತಾದ್ರೆ, ಸೊ ಇಮಿಡಿಯೆಟ್ಲಿ ನೀವು ಆ ಮೆಡಿಸಿನ್ಸ್ ಪ್ರೆಗ್ನೆನ್ಸಿಯಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಸೇಫ್ ಇದೆಯಾ ಇಲ್ವಾ, ನಿಮ್ಗೆ ಏನಾರ ಎಪಿಲೆಪ್ಸಿ ಇದೆ, ಫಿಟ್ಸ್ ತರ ನಿಮ್ಗೆ ಏನಾರ ಕಾಯಿಲೆ ಇದೆ, ಅದಕ್ಕೋಸ್ಕರ ತುಂಬಾ ಜನ ತುಂಬಾ ಮೆಡಿಸಿನ್ಸ್ ಎಲ್ಲ ತಗೊಳ್ತಾ ಇರ್ತೀರಾ. ಸೊ ಅದೆಲ್ಲ ತುಂಬಾ ಡೇಂಜರಸ್ ಆಗಿರ್ಬೋದು ಬೇಬಿಗೆ. ಸೊ ಅದನ್ನೆಲ್ಲ ನಿಮ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ನೀವು ಪ್ರೆಗ್ನೆನ್ಸಿ ಸೇಫ್ ಮೆಡಿಕೇಶನ್ಸ್ಗೆ ನೀವು ಟರ್ನ್ ಆಗಬೇಕು ಈ ಸ್ಟೇಜ್ ಅಲ್ಲಿ. ಸೊ ಫಿಫ್ತ್ ವೀಕ್, ಯಾಕಂದ್ರೆ ಈ ಸ್ಟೇಜ್ ಅಲ್ಲೇ ನಿಮ್ಗೆ ಥರ್ಡ್ ವೀಕ್ ಫೋರ್ತ್ ವೀಕ್ ಅಲ್ಲಿ ನಿಮ್ಗೆ ಗೊತ್ತಿರಲ್ಲ ನೀವು ಪ್ರೆಗ್ನೆಂಟ್ ಆಗ್ತಿರಾ ಇಲ್ವಾ ಅಂತ. ಫೈವ್ ವೀಕ್ಸ್ ಅಲ್ಲಿ ಡೆಫಿನೆಟಿವ್ ಆಗಿ ನಿಮಗೆ ಗೊತ್ತಿರುತ್ತೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು, ಟೆಸ್ಟ್ ಎಲ್ಲ ಮಾಡಿ ನೋಡ್ತೀರಾ. ಹಾಗೇನಾರ ಇದ್ರೆ ಖಂಡಿತ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ನೀವೇನಾರ ಮೆಡಿಕೇಶನ್ಸ್ ತಗೊಳ್ತಾ ಇದ್ರೆ ಅದನ್ನ ಚೇಂಜ್ ಮಾಡಿಸ್ಬೇಕಂತ ನೋಡಿ. ನಿಮ್ಗೆ ಏನಾರ ಡಯಾಬಿಟಿಸ್ ಇದೆ, ನಿಮ್ಗೆ ಏನಾರ ಬ್ಲಡ್ ಪ್ರೆಷರ್ ಇದೆ, ಎಪಿಲೆಪ್ಸಿ ಇದೆ, ಇದೆಲ್ಲ ಇದ್ರೆ ಎಲ್ಲ ತುಂಬಾ ಪ್ರೆಗ್ನೆನ್ಸಿಗೆ ಹಾರ್ಮ್ಫುಲ್ ಮೆಡಿಕೇಶನ್ಸ್ ತುಂಬಾ ಇದೆ ಈ ಕಂಡೀಷನ್ಸ್ ಅಲ್ಲಿ. ಸೊ ಅದನ್ನೆಲ್ಲ ಖಂಡಿತ ನೀವು ಚೇಂಜ್ ಮಾಡಿಸ್ಕೊಳ್ಳೇಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂದು ಐಡಿಯಾ ಸಿಗ್ಲಿ ಅಂತ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ಓಕೆ? ಸೊ ವೀಕ್ 5 ಅಲ್ಲಿ ಇದೆಲ್ಲ ನೀವು ತಿಳ್ಕೊಂಡಿರ್ಬೇಕು, ಇಫ್ ಯು ಆರ್ ಪ್ರೆಗ್ನೆಂಟ್ ಆರ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ಓಕೆನಾ? ಸೊ ದಟ್ಸ್ ಇಟ್ ಅಬೌಟ್ ವೀಕ್ 5. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ವೀಕ್ ಬಗ್ಗೆ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬೈ ಬೈ.